हेलो फ्रेंड्स, ನಾವಿಲ್ಲಿ ಮನೆಯಲ್ಲೇ ಹೇಗೆ ಆರೋಗ್ಯಕರವಾದ ಕ್ಯಾರೆಟ್ ಪಾಯಸನ ಮಾಡ್ಕೊಬಹುದು ಅಂತ ತೋರಿಸಿದೀವಿ. ಇದಕ್ಕೆ ಬೇಕಾಗಿರೋದು ನಾಲ್ಕೇ ಇಂಗ್ರೆಡಿಯೆಂಟ್ಸ್. ಏನಂದ್ರೆ 2 ಕ್ಯಾರೆಟ್, 1 ಉಂಡೆ ಬೆಲ್ಲ, 1 ಬೌಲ್ ಹಾಲು, ಸ್ವಲ್ಪ ಏಲಕ್ಕಿ ಪುಡಿ. ಇಲ್ಲಿ ನಾವು ಕ್ಯಾರೆಟ್ ನ ಬೇಯಿಸಕ್ಕೆ ಹಾಕೋಬೇಕು. ಕ್ಯಾರೆಟ್ ನ ಚೆನ್ನಾಗಿ 10 ನಿಮಿಷ ಬೇಯಿಸ್ಕೊಳ್ಳಿ. ಆನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಬೇಯಿಸಿದಂತ ಕ್ಯಾರೆಟ್ ಹಾಗೆ ಹಾಲು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದ ಕ್ಯಾರೆಟ್ಗೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆನಂತರ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಟ್ಟು ಹುರಿದು ಅದನ್ನ ಪಾಯಸಕ್ಕೆ ಹಾಕೊಳ್ಳಿ. ಈಗ ನಮಗೆ ಬೇಕಾಗಿರುವಂತ ಕ್ಯಾರೆಟ್ ಪಾಯಸ ರೆಡಿ ಆಗಿದೆ. ಮನೆಯಲ್ಲೇ ತುಂಬಾ ಬೇಗ ನೀವು ಡೈಲಿ ಮಾಡ್ಕೊಂಡು ಕುಡಿಬಹುದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ನೀವು ಮನೆಯಲ್ಲೇ ಕ್ಯಾರೆಟ್ ಪಾಯಸನ ಮಾಡಿಕೊಂಡು ಹೆಲ್ದಿ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.